390,000 ಕೋಟ್ ಮಾಡ್ತಿದೀವಿ, ಒಂದು 380,000 ಮಾಡ್ಕೊಡ್ತೀವಿ, 500,000 ಮಾಡ್ಕೊಡ್ತೀವಿ. ಇದು 550,000 ಕೋಟ್ ಮಾಡ್ತಿದೀವಿ, ಒಂದ್ ಲಾಸ್ಟ್ 500,000 ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು 750,000 ಕೋಟ್ ಮಾಡ್ತಿದೀವಿ, ಒಂದ್ 730,000 ಕೊಡ್ತೀವಿ. ಇದು ಬಂದ್ಬಿಟ್ಟು 460,000 ಕೋಟ್ ಮಾಡ್ತಿದೀವಿ, ಒಂದ್ 440,000 ಮಾಡ್ಕೊಡ್ತೀವಿ. 580,000 ಇದು 580,000, ಒಂದ್ 560,000 ಮಾಡ್ಕೊಡ್ತೀವಿ. 730,000 ಕೋಟ್ ಮಾಡ್ತಿದೀವಿ, ಒಂದ್ 700,000 ಮಾಡ್ಕೊಡ್ತೀವಿ. ಒಂದ್ 1530,000 ಮಾಡ್ಕೊಡ್ತೀವಿ. ಡೌನ್ ಪೇಮೆಂಟ್ ಆದ್ರೆ ಎಷ್ಟಾಗ್ಬೋದು ಶರಣ್ರೆ? ಎಲ್ಲಾರು ಹೆಂಗಾದ್ರೆ, ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಅಂದ್ರೆ ಮತ್ತೊಂದ್ ಸರ್ತಿ ಅನ್ನೋದಕ್ಕಿಂತ ಫಸ್ಟ್ ಟೈಮ್ ನಾನು ಮಲೆ ಮಹದೇಶ್ವರ ಕಾರ್ಸ್ ಬಂದಿದ್ದೀನಿ. ಇವಾಗ ಎಲ್ಲೋ ಬೋರ್ಡಲ್ಲಿ ಟ್ರೆಂಡಿಂಗ್ ಇರೋದು ಮಲೆ ಮಹದೇಶ್ವರ ಕಾರ್ಸ್ ಅಂತ. ಸೊ ಇದು ಬಂದ್ಬಿಟ್ಟು RR ನಗರಲ್ಲಿ ಬರುತ್ತೆ. ಇವ್ರು ಇವಾಗ ಯಾವುದೇ ಕಾರ್ ತಗೊಂಡ್ರು ಆಫರ್ ಅಂತ ನಡೀತಿದೆ. ಎಲ್ಲಾ ಡೀಟೇಲು ಸರ್ನ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಅಂಡ್ ಸರ್, ಇವಾಗ ಶ್ರೀ ಮಲೆ ಮಹದೇಶ್ವರ ಈ ಕಾರ್ಸ್ ಬಂದ್ಬಿಟ್ಟು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ ಇದು RR ನಗರ ಪೊಲೀಸ್ ಸ್ಟೇಷನ್ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ಆಪೋಸಿಟ್ ಮೆಟ್ಲೆ ಸಿಗುತ್ತೆ, ಅದ್ರ ಆಪೋಸಿಟ್ ಏನೇ ಮಲೆ ಮಹದೇಶ್ವರ ಕಾರ್ಸ್. ಓಕೆ ಸರ್, ಇವಾಗ ಟ್ರೆಂಡಿಂಗ್ ನಡೀತಿದೆ ಸರ್ ನಿಮ್ಮ ಯೂಟ್ಯೂಬ್ ಅಲ್ಲಿ, ಎಲ್ಲೋ ಬೋರ್ಡ್ ಕಾರ್ಸ್ ಅಂದ್ರೆ ಶ್ರೀ ಮಲೆ ಮಹದೇಶ್ವರ ಕಾರ್ಸ್ ಅಂತ ಇರೋದು, ಯಾಕೆ ಅಂತ ಹೇಳೋದಾದ್ರೆ ಸರ್ ಏನ್ ಆಫರ್ ಇದೆ, ಎಷ್ಟು ದಿನ ನಡೆಯುತ್ತೆ ಸರ್? ಇದು ನಾವು ನಿಮಗೆ ಒಂದು ಪ್ರೆಜರ್ ವಾಷರ್ ಕೊಡ್ತೀವಿ, ಮತ್ತೆ 1 ಗ್ರಾಮ್ ಗೋಲ್ಡ್ ಕಾಯಿನ್ ಕೊಡ್ತೀವಿ 24 ಕ್ಯಾರೆಟ್. ಇದು ಮಾರ್ಚ್ ಎಂಡ್ ತನಕ ಇರುತ್ತೆ. ಮಾರ್ಚ್ ಎಂಡ್ ವರೆಗೆ? ಹೌದು. ಓಕೆ, ಅಂದ್ರೆ ಯಾವುದೇ ಗಾಡಿ ತಗೊಂಡ್ರು? ಯಾವುದೇ ತಗೊಳ್ಳಿ, ನಮ್ಮ ಹತ್ರ ಇಂಡಿಕಾ ಇದೆ, ಇಂಡಿಕಾ ತಗೊಳ್ಳಿ, 1.5 ಲಕ್ಷ ಕೊಟ್ಬಿಟ್ಟು ಅದಕ್ಕೂ ಆಫರ್ ಕೊಡ್ತೀವಿ. ನಮಗೆ ಆಫರ್ ಬೇಡ ಅನ್ನೋದಕ್ಕೆ 13,000 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. 13,000? ಇಲ್ಲ, ನಮಗೆ ಆಫರ್ ಬೇಡ, ಇದರಲ್ಲೇ ಗಾಡಿ ಮಾಡ್ಕೊಂಡ್ರೆ 13,000 ರೂಪಾಯಿ ಮಾಡ್ಕೊಡ್ತೀವಿ. ಪ್ರೈಸ್ ಸ್ಟಾರ್ಟಿಂಗ್ ಹೋಗೋದಾರೆ ಎಲ್ಲಿಂದ ಎಲ್ಲಿವರೆಗೆ? ನಮ್ಮ ಹತ್ರ ಇಂಡಿಕಾ ಇದೆ, 1,50,000 ಸ್ಟಾರ್ಟ್ ಆಗುತ್ತೆ. 1,50,000? ಹೌದು. 1,50,000 ಅಪ್ ಟು ನಮ್ಮ ಹತ್ರ ಕ್ರಿಸ್ಟ ತನಕ ಇದೆ, 17 ಲಕ್ಷ, 18 ಲಕ್ಷ. TT ಇದೆ, ಒಂದು 19 ಮಾಡ್ಲು. ಓಕೆ, ಡಿಸರ್ ಇದೆ, ಎರ್ಟಿಕಾ CNG ಇದೆ, 22 ಇದೆ, ಎಲ್ಲಾ ತರ ಸಿಗುತ್ತೆ. ಏನ್ ಸರ್, ಕಸ್ಟಮರ್ ಹಾಕಿನ್ ಜಾಸ್ತಿ ಇದಾರೆ, ಬಿಕಾಸ್ ಆಫರ್ ಆತರ ಕೊಡ್ತಿದ್ದೀರಾ. ಅಂಡ್ ಫ್ಲಾಟ್ ಡಿಸ್ಕೌಂಟ್ ನಿಮ್ಗೆ ಬೇಡ ಅಂತಂದ್ರೆ 13,000 ಡಿಸ್ಕೌಂಟ್ ಆಗುತ್ತೆ ಅಂತ ಹೇಳ್ತಿದ್ರೆ. ಸರ್ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ? ಸರ್ ನಮ್ಮ ಹತ್ರ ಬಂದ್ಬಿಟ್ಟು 200 ಗಾಡಿ ಇದೆ. ಓಕೆ, ಇಲ್ಲಿ ಬಂದ್ಬಿಟ್ಟು 20 ಗಾಡಿ ಪಾರ್ಕಿಂಗ್ ಆಗಿದೆ, ಇನ್ನೆಲ್ಲ ಯಾರ್ಡಲ್ಲಿ ಇರುತ್ತೆ. ಹೌದಾ ಸರ್, ಎಲ್ಲ ಆಯ್ತು. ಕೆಳಗೆ ನಂಬರ್ ಇರುತ್ತೆ, ಕಾಲ್ ಮಾಡಿ. ಅಲ್ಲಿ ಲೊಕೇಶನ್ ಹಾಕಿರ್ತೀನಿ. RR ನಗರಲ್ಲಿ ಬರುತ್ತೆ ನಿಮ್ಗೆ, ರಾಜರಾಜೇಶ್ವರಿ ನಗರಲ್ಲಿ ಬರುತ್ತೆ, 4 ಸ್ಟೇಜ್ ಅಲ್ಲಿ ಬರುತ್ತೆ, BML ಲೇಔಟ್ ಅಲ್ಲಿ, ಅಂಡ್ 60 ಫೀಟ್ ರೋಡ್ ಅಲ್ಲಿ ಆಗಿರುತ್ತೆ. ಇದು ಕೆಳಗಡೆ ಲೊಕೇಶನ್ ಆಗಿರ್ತೀನಿ. ಸರ್ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡ. ಓಕೆ ಓಕೆ. ಎಸ್ ಸರ್, ಫಸ್ಟ್ ಗಾಡಿ ಹೋಗೋದ್ರೆ ಎಲ್ಲೋ ಬೋರ್ಡ್ ಅಲ್ಲಿ ಯಾವ್ದು ಹೇಳ್ತೀರಾ? ಸರ್ ಇದು ಹೋಂಡಾ ಎಕ್ಸೆಂಟ್, 2017 ಮಾಡ್ಲು. ಸರ್ ಇದು ಬಂದು 2017 ಮಾಡ್ಲು, 390,000 ಕೋಟ್ ಮಾಡ್ತಿದೀವಿ. ಓಕೆ, ಒಂದು 380,000 ಮಾಡ್ಕೊಡ್ತೀವಿ. 380,000 ಓಡಿ ಹೋಗೋದು ಎಷ್ಟಾಗಿರುತ್ತೆ ಸರ್? ಇದು ಅಪ್ರಾಕ್ಸ್? ಇದು ಒಂದು 65,000 ಓಡಿದೆ. 65,000? ಹೌದು. ಸೊ ಯಾವುದೇ ಗಾಡಿ ತಗೊಂಡ್ರೆ ನಿಮಗೆ ಒಂದು ಫ್ಲಾಟ್ ಅದು ಆಫರ್ ಇದೆಯಲ್ಲ, ಅದು ಅಪ್ಲಿಕೇಬಲ್ ಆಗೇ ಆಗುತ್ತೆ. ಒಂದು ಪ್ರೆಜರ್ ವಾಷರ್, ಅದು ಒಂದು ಗೋಲ್ಡ್ ಕಾಯಿನ್ ಸಿಗುತ್ತೆ. ಸೊ ಗೋಲ್ಡ್ ಕಾಯಿನ್ ಇದೆ ಸಿಗುತ್ತೆ ನಿಮಗೆ. ಹೌದು. ಯಾವುದೇ ಗಾಡಿ ತಗೊಳ್ಳಿ, 1 ಲಕ್ಷ ತಗೊಳ್ಳಿ, 1.5 ಲಕ್ಷ ತಗೊಳ್ಳಿ, ಎನಿ ಕಾರ್ ತಗೊಂಡ್ರು ನಿಮಗೆ ಆಫರ್ ಅಪ್ಲಿಕೇಬಲ್ ಆಗುತ್ತೆ. ಇದು ಫೈನಲ್ ಪ್ರೈಸ್ ಏನ್ ಹೇಳಿದ್ರಿ ಸರ್? ಇದು ಸರ್ 380,000 ಆಗುತ್ತೆ. ಬರಲಿ ಆಂಟ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊ, ಹೆಚ್ಚು ಕಮ್ಮಿ ಆಗುತ್ತೆ. ವಿಡಿಯೋದಲ್ಲಿ ಹೇಳಿದ್ರ ಪ್ರಕಾರ ಪ್ರೈಸ್ ಆಗೋದಿಲ್ಲ, ನೆಗೋಷಿಯೇಟ್ ಆಗುತ್ತೆ ಆಫೀಸಿಗೆ ಬಂದ್ರೆ ಹೆಚ್ಚು ಕಡಿಮೆ. ಹಾಗೆ ಇನ್ನೊಂದು ಇರೋದು ಸರ್, ಟೊಯೋಟಾ ETS GD 2016 ಮಾಡ್ಲು. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ, ಯಾವ ತರ ಬರುತ್ತೆ ಅಂತ. ಚೆನ್ನಾಗಿದೆ ಇಂಟೀರಿಯರ್, ವೆಲ್ ಮೇಂಟೈನ್ ಆಗಿರೋದು. ಓಡಿರೋದು ಎಷ್ಟಾಗಿರುತ್ತೆ ಸರ್? ಇದು ಸರ್ ಇದು ಬಂದ್ಬಿಟ್ಟು 70,000 ಓಡಿದೆ. 70,000 ಆಗಿರುತ್ತೆ. ಸೊ ಇದು ಫೈನಲ್ ಪ್ರೈಸ್ ಎಷ್ಟಾಗ್ಬೋದು ಸರ್? ಇದು ಸರ್ ಇದು 550,000 ಕೊಟ್ಟು ಮಾಡ್ತಿದ್ವಿ, ಒಂದ್ ಲಾಸ್ಟ್ 500,000 ಮಾಡ್ಕೊಡ್ತೀವಿ. 500,000? 500,000 ನೆಗೋಷಿಯೇಟ್ ಆಗುತ್ತೆ ಅಂತಿದ್ರೆ ಬಂದ್ಬಿಟ್ಟು ಮಾತಾಡಿ. ಅಂಡ್ ಇದ್ರ ಮೇಲೆ ನೆಗೋಷಿಯೇಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದು ಮತ್ತೊಂದು ETS ಇರೋದು ಸರ್? ಸರ್ ಇದು 2019 ಮಾಡ್ಲು, ಟೊಯೋಟಾ ETS. ಓಕೆ ಸರ್, ಇದು ಬಂದ್ಬಿಟ್ಟು 750,000 ಕೊಟ್ಟು ಮಾಡ್ತಿದ್ವಿ, ಒಂದ್ 730,000 ಕೊಡ್ತೀವಿ. ಓಡಿರೋದು ಎಷ್ಟಾಗಿರೋದು ಸರ್ ಇದು? ಸರ್ ಇದು ಬಂದ್ಬಿಟ್ಟು 1,14,000 ಓಡಿದೆ. 1,14,000? ಹೌದು. ಸೊ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಆಗುತ್ತೆ, ಬಂದ್ ಮಾತಾಡಿ. ಹಾಗೆ ಇನ್ನೊಂದು ಡಿಸೈರ್ ಇರೋದು ಹೊಸ ಮಾಡಲು. ಇದು 2018 ಮಾಡ್ಲು, ಆಪಲ್ ಶೇಪು. ಡೀಸೆಲ್? ಡೀಸೆಲ್ ಬೇರೆ. 690,000 ಕೋಟ್ ಮಾಡ್ತಿದೀವಿ. 670,000 ಮಾಡ್ಕೊಡ್ತೀವಿ. 670,000, 6,70,000 ಆಗಿರುತ್ತೆ ಸರ್. ಡಿಸೈಲ್ ಯಾವ ವೇರಿಯಂಟ್ ಸರ್? ಇದು VDI ಆಗಿರುತ್ತೆ. ಮಿಡ್ ವೇರಿಯಂಟ್, AC, ಪವರ್ ಶೇರಿಂಗ್, ಪವರ್ ಇಂಡೆಕ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ, ನೋಡ್ಬೋದು. ಲೆದರ್ ಎಲ್ಲ ಚೆನ್ನಾಗಿದೆ. ಹಾಗೆ ಇನ್ನೊಂದು ಹೋಗೋದಾದ್ರೆ ಸ್ವಿಫ್ಟ್, ಹಳೆ ಮಾಡಲ್ ಬೇಕಾ ಹಳೆ ಮಾಡಲ್ ಇದೆ, ಹೊಸ ಮಾಡಲ್ ಬೇಕಾ ಹೊಸ ಮಾಡಲ್ ಇದೆ. ಹಳೆ ಮಾಡಲ್ ಯಾವ್ದು ಸರ್? ಇದು ಪೆಟ್ರೋಲ್ ಡೀಸೆಲ್ TOUR S. ಇದು ಇದು 2017 ಮಾಡ್ಲು. ಒಂದ್ 540,000 ಕೊಟ್ಟು ಮಾಡ್ತಿದ್ವಿ, 500,000 ಮಾಡ್ಕೊಡ್ತೀವಿ. 5 ಲಾಕಿಗೆ ನೆಗೋ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ಸರ್, ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಇದು ಬಂದ್ಬಿಟ್ಟು 82,000 ಓಡಿದೆ. 82,000? 82,000 ಅಂತ ಹೇಳ್ತಿದ್ದಾರೆ. ಅಂಡ್ ಫೀಚರ್ಸ್ ಏನ್ ಬರುತ್ತೆ ಸರ್ ಇದಕ್ಕೆ? ಸರ್ ಎರಡು ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ ಎರಡು, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಡೀಸೆಲ್ ವೇರಿಯಂಟ್? ಡೀಸೆಲ್ ವೇರಿಯಂಟ್. ಎಲ್ಲೋ ಬೋರ್ಡ್ ಅಲ್ಲಿ ನಿಮ್ಗೆ ಡೀಸೆಲ್ ವೇರಿಯಂಟ್ ತಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಹಾಗೆ ಮತ್ತೊಂದು ರೆಡ್ ಕಲರ್ ಇದೆ, ಅಂಡ್ ನಿಮ್ಗೆ ವೈಟ್ ಕಲರ್ ಕಲರ್ ಕಾಂಬಿನೇಷನ್ ಅಲ್ಲಿ ಹೊಸ ಮಾಡಲ್ ಬೇಕಾ ಹೊಸ ಮಾಡಲ್ ಇದೆ, ಹಳೆ ಮಾಡಲ್ ಬೇಕಾ ಹಳೆ ಮಾಡಲ್ ಇದೆ. ಅಂಡ್ ರೆಡ್ ಕಲರ್ ಅಲ್ಲಿ ಡಿಸೈರ್ ಡೀಸೆಲ್ ಸರ್ ಇದು? ಸರ್ ಇದು ಡೀಸೆಲ್ VDI ಹೇಳಿ. 2019 ಮಾಡ್ಲು. ಓಕೆ, 730,000 ಕೊಟ್ಟು ಮಾಡ್ತಿದ್ವಿ, ಒಂದ್ 700,000 ಮಾಡ್ಕೊಡ್ತೀವಿ. 7 ಲಾಕಿಗೆ ಬಿಡ್ತಾನೆ ಅಂತ ಬಿಡ್ತಿದಾರೆ ಅಂತ ಹೇಳ್ತಿದಾರೆ. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು 62,000 ಓಡಿದೆ. 62? VDI ಅಲ್ವಾ? VDI.
ಓಕೆ. ನೆಕ್ಸ್ಟ್ ಇನ್ನೊಂದು ಡಿಸೈರ್ ಇರೋದು ಸರ್, ಇದು 2017 ಮಾಡಲು ಲಾಂಗ್ ಡಿಕ್ಕಿ ಇದು. ಓಕೆ ಸರ್, ಇದು 460,000 ಕೊಟ್ಟು ಮಾಡ್ತಿದೀವಿ. ಒಂದು 440,000 ಮಾಡ್ಕೊಂಡು ಓಡಿರೋದು ಸರ್ ಇದು. ಸರ್, ಇದು ಬಂದ್ಬಿಟ್ಟು 1,00,000 ಓಡಿದೆ. ಯಾವ ವೇರಿಯಂಟ್ ಸರ್ ಇದು? ಸರ್, ಇದು ಡಿಸೈರ್. ಡಿಸೈರ್ ಮ್ಯಾನ್ಯುಯಲ್. ಮ್ಯಾನ್ಯುಯಲ್ ಓಕೆ. ಪೆಟ್ರೋಲ್ ಡೀಸೆಲ್? ಡೀಸೆಲ್. ಡೀಸೆಲ್ ಎಲ್ಲ ಡೀಸೆಲ್ ಎಲ್ಲ ಡೀಸೆಲ್. ಹಾಗೆ ಇನ್ನೊಂದು ಇರೋದು ಇದಾಗಿದೆ. ಆಗಿದೆ ಇದು. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಹೇಳೋದಾದ್ರೆ ಸರ್ ಹೇಳಿ. ಸರ್, ಇದು 2019 ಸಿಲ್ವರ್ ETS ಡೀಸೆಲ್. ಡೀಸೆಲ್ 750,000 ಕೊಟ್ಬಿಡ್ತಿದ್ವಿ. ಒಂದು 7,30,000 ಮಾಡ್ಕೊಡ್ತೀವಿ. 7,30,000 ಬಂದ್ರೆ ಬಿಡ್ತೀನಿ ಅಂತಿದ್ದಾರೆ ಸರ್. ಓಡಿರೋದು ಸರ್, ಇದು ಬಂದ್ಬಿಟ್ಟು 1,22,000 ಓಡಿದೆ. ಓನರ್ ಗಳು ಎಷ್ಟಾಗಿರುತ್ತೆ? ಸಿಂಗಲ್. ಸಿಂಗಲ್ ಓನರ್. ಇದು ಸಿಂಗಲ್ ಓನರ್? ಎಲ್ಲ ಸಿಂಗಲ್. ಎಲ್ಲ ಸಿಂಗಲ್. ಸೊ ಓನರ್ ನಾನು ಕೇಳೋದಿಲ್ಲ, ಎಲ್ಲ ಸಿಂಗಲ್ ಓನರ್ ಆಗಿರುತ್ತೆ. ಹಾಗೆ ಇನ್ನೊಂದು ಡಿಸೈರ್ ಸರ್ ಹೇಳಿ. ಸರ್, ಇದು 2018 ಮಾಡಲು ಟೂರ್ ಎಸ್. ಇದು ಟೂರ್ ಎಸ್. ಡೀಸೆಲ್ 80,000 ಕೊಟ್ಟು ಮಾಡ್ತಿದ್ವಿ. ಓಡಿರೋದು ಇದು ಬಂದ್ಬಿಟ್ಟು 84,000 ಓಡಿದೆ. 84,000. 5,40,000 ಅಂತ ಹೇಳ್ತಿದ್ರೆ ಫೈನಲ್ ಪ್ರೈಸ್ ಸರ್? ಇಲ್ಲ, 5,80,000 ಇದು. 5,80,000. ಒಂದು 5,60,000 ಮಾಡ್ಕೊಡ್ತೀವಿ. 5,60,000 ಬಿಡ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್? ಸರ್, ಇದು 2019 ಮಾಡಲು ETS ಟೊಯೋಟಾ GD ಇದು. ಓಕೆ, ಇದು ವರ್ಷ 7,30,000 ಕೊಟ್ಟು ಮಾಡ್ತಿದೀವಿ. ಒಂದು 7,30,000 ಕೊಡ್ತೀವಿ. ಇದು ಒಂದು 58,000 ಓಡಿದೆ. ವಿತ್ ಶೋರೂಮ್ ಟ್ರ್ಯಾಕ್ ಶೋರೂಮ್ ಇಷ್ಟ ಇದೆ. ಶೋರೂಮ್ ಟ್ರ್ಯಾಕ್ ಶೋರೂಮ್ ಇಷ್ಟ? ಹೌದು. ಎಲ್ಲ ಗಾಡಿ ಮೇಲೂ ಶೋರೂಮ್ ಟ್ರ್ಯಾಕ್ ಸಿಗುತ್ತಾ? ಸೊ ETS ಸಿಗುತ್ತೆ, ಡೀಸೆಲ್ ಆಲ್ಮೋಸ್ಟ್ ಸಿಗಲ್ಲ. ಸಿಗಲ್ಲ. ಓಕೆ, ಸೊ ಇದೆ ಅಂತ ಹೇಳ್ತಾರೆ, ಇಲ್ಲ ಅಂದ್ರೆ? ಹೌದು, ಇದ್ರಲ್ಲಿ ಸಿಗುತ್ತೆ. ಸಿಗುತ್ತೆ. ಓಕೆ, ನಿಮ್ಗೆ ಟೈರ್ ಕಂಡೀಷನ್ ತೋರಿಸ್ತೀನಿ. ಒಂದೊಂದು ಗಾಡಿ ಮೇಲೆ ಇಂಟೀರಿಯರ್ ತೋರಿಸ್ತೀನಿ. ಎಲ್ಲ ಇಂಟೀರಿಯರ್ ಚೆನ್ನಾಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ಬಿಕಾಸ್ ಎಲ್ಲೋ ಬೋರ್ಡಲ್ಲಿ ಓಡಿರೋದು ಮೇನ್ ಆಗಿರುತ್ತೆ, ಅದಕ್ಕೆ ನಾನು ಮೇನ್ ಕೇಳ್ತಿರ್ತೀನಿ. ಸರ್, ಓನರು ಸಿಂಗಲ್? ಸಿಂಗಲ್. ಇದು ಸಿಂಗಲ್. ಓಕೆ, ಹಾಗೆ ನಿಮ್ಗೆ ಯಾವ್ದು ಗಾಡಿ ಬೇಕು? ಡಿಸೈರ್ಗಳು 3 ಗಾಡಿಗಳಿದೆ ಇದರಲ್ಲಿ ಸರ್. ಇದಕ್ಕೆ ಹೋಗೋಣ ಬನ್ನಿ. ಸರ್, ಇದು ಬಂದ್ಬಿಟ್ಟು ಲಾಂಗ್ ಡಿಕ್ಕಿ 2017 ಮಾಡಲು. 460,000 ಕೊಟ್ಟು ಮಾಡ್ತಿದ್ವಿ. 440,000 ಮಾಡ್ಕೊಡ್ತೀವಿ. 440,000 ಅಂತ ಹೇಳ್ತಿರೋದು ಸರ್. ಓಡಿರೋದು ಸರ್, ಇದು ಬಂದ್ಬಿಟ್ಟು 86,000 ಓಡಿದೆ. 86,000. ಓಕೆ, ಹಾಗೆ ಫೀಚರ್ಸ್ ಎಲ್ಲ ಏನು ಬರುತ್ತೆ ಸರ್ ಇದಕ್ಕೆ? ಸರ್, ಇದು ಮ್ಯಾನ್ಯಲ್ ಪವರ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ, ತೋರಿಸ್ತಿದ್ದೀನಿ ಯಾವ ಥರ ಬರುತ್ತೆ ಅಂತ. ಮ್ಯೂಸಿಕ್ ಸಿಸ್ಟಮು ಲೆದರ್ ಕಂಡೀಷನ್ ಅಲ್ಲಿ ಚೆನ್ನಾಗಿದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್, ಬರಲ್ಲ ಇಯರ್ ಬ್ಯಾಗ್ ಒಂದು ಬರುತ್ತಲ್ಲ ಸರ್? ಸಿಂಗಲ್ ಬರುತ್ತೆ, ಪವರ್ ವಿಂಡೋ ಬರಲ್ಲ. ಪವರ್ ವಿಂಡೋ, ಪವರ್ ವಿಂಡೋ ಬರೋದಿಲ್ಲ? ಬರಲ್ಲ, ಮ್ಯಾನ್ಯಲ್ ಬರುತ್ತೆ. ಓಕೆ, ಹಾಗೆ ಇನ್ನೊಂದು ನೆಕ್ಸ್ಟ್ ಇರೋದು ಸರ್? ಸರ್, ಇದು 2017 ಮಾಡಲು ಲಾಂಗ್ ಡಿಕ್ಕಿ. ಓಕೆ ಸರ್, ಇದು ಬಂದ್ಬಿಟ್ಟು 460,000 ಕೊಟ್ಟು ಮಾಡ್ತಿದೀವಿ. ಇದು 420,000 ಕೊಡ್ತೀವಿ. ಇದು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್? ಇದು ಸೆಕೆಂಡ್ ಓನರ್. ಫಸ್ಟ್ ಗಾಡಿ ಸೆಕೆಂಡ್ ಓನರ್ ಆಗಿರುತ್ತೆ ಇದರಲ್ಲಿ. ಓಡಿರೋದು ಸರ್? ಸರ್, ಇದು ಬಂದ್ಬಿಟ್ಟು 1,15,000 ಓಡಿದೆ. ಓಕೆ, 1,15,000. ಹೌದು. ಇನ್ನೊಂದು ಇರೋದು ಮೇಲ್ಗಡೆ ಕ್ಯಾರಿಯರ್ ಎಲ್ಲ ಹಾಕಿದ್ದಾರೆ ಹೇಳಿ ಸರ್. ಇದು ಸ್ವಿಫ್ಟ್ ಸರ್? ಇದು 2017 ಮಾಡಲು ಡೀಸೆಲ್ ಇಂಜಿನ್. ಸರ್, ಇದು ಬಂದ್ಬಿಟ್ಟು 540,000 ಕೊಟ್ಟು ಮಾಡ್ತಿದೀವಿ. ಓಕೆ, ಒಂದು 530,000 ಮಾಡ್ಕೊಡ್ತೀವಿ. 530,000. ಆ್ಯಂಡ್ ನಿಮಗೆ ಇಂಟೀರಿಯರ್ ತೋರಿಸ್ತೀನಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಆ್ಯಂಡ್ ಏರ್ ಬ್ಯಾಗ್ ಎಲ್ಲ. ಇದು ಏರ್ ಬ್ಯಾಗ್ ಎಲ್ಲ ಬರೋದಿಲ್ಲ ನಿಮಗೆ. ಓಡಿರೋದು ಏರ್ ಬ್ಯಾಗ್? ಸಿಂಗಲ್ ಏರ್ ಬ್ಯಾಗ್. ಸಿಂಗಲ್ ಏರ್ ಬ್ಯಾಗ್ ಇದೆಯಾ? ಸಿಂಗಲ್ ಏರ್ ಬ್ಯಾಗ್. ಓಕೆ, ಸಿಂಗಲ್ ಏರ್ ಬ್ಯಾಗ್ ಆಗಿರುತ್ತೆ. ಓಡಿರೋದು ಸರ್? ಸರ್, ಇದು ಬಂದ್ಬಿಟ್ಟು ನಿಮಗೆ 68,000 ಓಡಿದೆ. ಹಾಂ, ಅದಕ್ಕೆ ಎಕ್ಸ್ಟ್ರಾ ಗಾರ್ಡು ಮತ್ತು ಕ್ಯಾರಿಯರ್ ಎಲ್ಲ ಬರುತ್ತೆ ಹಾಕಿದ್ದಾರೆ. ಓಕೆ, ಆ್ಯಂಡ್ ಪ್ರೈಸ್ ಅಂತ ಹೇಳಿದರೆ ಸರ್? ಸರ್, 540,000 ಕೊಟ್ಟು ಮಾಡ್ತಿದ್ವಿ. ಒಂದು ಲಾಸ್ಟ್ 5,20,000 ಮಾಡ್ಕೊಡ್ತೀವಿ. ಸೊ ನೆಕ್ಸ್ಟ್ ಗಾಡಿ, ಮೋಸ್ಟ್ ಆಫ್ ದ ಗಾಡಿಗಳು ಡಿಸೈರ್ ಇದೆಯಲ್ಲ ಸರ್, ಅದು ಡೀಸೆಲ್? ಡೀಸೆಲ್. ಪೆಟ್ರೋಲ್ ಇರಲ್ಲ? ಪೆಟ್ರೋಲ್ ಈಗಿಲ್ಲ, ಸ್ಟಾಕ್ ಇಲ್ಲ. ಎರ್ಟಿಗಾದಲ್ಲಿ ಇದೆ ಪೆಟ್ರೋಲ್ ಸಿ ಅಂತ. ಎರ್ಟಿಗಾದಲ್ಲಿ ಇದೆ. ಎರ್ಟಿಗಾ ಗಾಡಿಗಳು ಇದೆ ಅಂತ? ಇದೆ ಇದೆ. ಇನೋವಾ? ಇನೋವಾ ಕ್ರಿಸ್ಟಾ ಎಲ್ಲ ಸೇಲ್ ಮಾಡಿದ್ವಿ. ಈಗ ಅದಿಲ್ಲ, ಬರ್ಬೇಕು ನೆಕ್ಸ್ಟ್. ಬರ್ಬೇಕು. ಓಕೆ, ಬರ್ತಿರುತ್ತೆ ಹೋಗ್ತಿರತ್ತೆ? ಬರ್ತಿರತ್ತೆ. ಸೊ ನೆಕ್ಸ್ಟ್ ಗಾಡಿ ಸರ್? ಸೊ ಇದು 2017 ಮಾಡಲು ಲಾಂಗ್ ಡಿಕ್ಕಿ. ಓಕೆ, ಇದು 460,000 ಕೊಟ್ಟು ಮಾಡ್ತಿದ್ವಿ. ಒಂದು 430,000 ಮಾಡ್ಕೊಡ್ತೀವಿ. 430,000. ಆ್ಯಂಡ್ ಟೈರ್ ಕಂಡೀಷನ್ ಅಲ್ಲಿ ನೋಡ್ಬೋದು, ಟೈರ್ ಕಂಡೀಷನ್ ಚೆನ್ನಾಗಿದೆ. ಆ್ಯಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್, ಇದು ಒಂದು ಬರೀ 62,000 ಓಡಿದೆ. 62,000. ಹೌದು. ಓಕೆ, ನೆಕ್ಸ್ಟ್ ಇರೋದು ಸರ್? ಸರ್, ಇದು 2018 ಮಾಡಲು. ಇದು ಶಿಫ್ಟ್ ಡಿಸೈರ್. ಡಿಸೈರ್ 580,000 ಕೊಟ್ಟು ಮಾಡ್ತಿದ್ವಿ. ಒಂದು 560,000 ಮಾಡ್ಕೊಡ್ತೀವಿ. ಓಕೆ, ಇದು ಟೂರೇನಾ ಸರ್ ಇದು? ಇದು ಟೂರೇನೇ. ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ. ಓಕೆ, ಅಲ್ರೆಡಿ ಇನ್ಸ್ಟಾಲ್ ಆಗಿದೆ. ಓಕೆ, ಓಡಿರೋದು? ಸರ್, ಇದು ಬಂದ್ಬಿಟ್ಟು 82,000 ಓಡಿದೆ. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್? ಸರ್, ಇದು ಒಂದು 2017 ಮಾಡಲು ಶಿಫ್ಟ್ ಡಿಸೈರ್ ಟೂರ್ ಎಸ್ ಇದು. ಓಕೆ, 540,000 ಕೊಟ್ಟು ಮಾಡ್ತಿದ್ವಿ. ಒಂದು 520,000 ಮಾಡ್ಕೊಡ್ತೀವಿ. 92,000 ಓಡಿದೆ ಇದು. 92,000 ಓಡಿದೆ. 7-seater ಅಲ್ಲಿ ನೋಡ್ಬೋದು. 7-seater ಎಲ್ಲೋ ಹುಡುಕ್ತಿರೋರಿಗೆ ಸರ್, ಎರಡು ಗಾಡಿ ಇದೆ ಸರ್ ಹೇಳಿ. ಇದು ಸರ್, ಇದು ಬಂದ್ಬಿಟ್ಟು 2022 ಮಾಡಲು CNG ಪೆಟ್ರೋಲ್. 12,000 ಕೊಟ್ಟು ಮಾಡ್ತಿದ್ವಿ. ಒಂದು 11,60,000 ಮಾಡ್ಕೊಡ್ತೀವಿ. 11,60,000 ಬಿಡ್ತಿದೆ ಅಂದ್ರೆ 2-in-1 ಬರುತ್ತೆ. CNG ಮೈಲೇಜ್ ಎಷ್ಟು ಕೊಡುತ್ತೆ ಸರ್ ಇದು? ಸರ್, CNG ಬಂದ್ಬಿಟ್ಟು ನಿಮಗೆ 24-25 ಬರುತ್ತೆ. ಪೆಟ್ರೋಲ್ ಅಲ್ಲ ಆದ್ರೆ ನಿಮಗೆ ಒಂದು 17-18 ಬರುತ್ತೆ. 17-18. ಸೊ CNG ಅಡಿಷನಲ್ ಹಾಕೋ ಅವಶ್ಯಕತೆ ಇಲ್ಲ ಇದ್ರಲ್ಲಿ. ಶೋರೂಮ್ ಅಲ್ಲೇ ಬಂದಿರೋದಿದ್ದು. ಹೌದಾ? ಓಕೆ, ಶೋರೂಮ್ ಇಂದ ಬಂದಿದ್ರೆ ಕರೆಕ್ಟ್ ಆಗಿ ಫಿಟ್ಟಿಂಗ್ ಇರುತ್ತೆ ಅಂತ ಹೇಳ್ಬೋದು. ಓಡಿರೋದು ಎಷ್ಟಾಗಿರುತ್ತೆ ಸರ್? 88,000 ಓಡಿದೆ. ಇದಕ್ಕೂ ಶೋರೂಮ್ ಟ್ಯಾಕ್ ಸಿಗುತ್ತೆ. ಓಕೆ, ಹಾಗೆ ಇನ್ನೊಂದು ಇರೋದು ಸರ್? ಸರ್, ಇದು ಬಂದ್ಬಿಟ್ಟು 2020 ಮಾಡಲು 950,000 ಕೊಟ್ಟು ಮಾಡ್ತಿದ್ವಿ.
ಒಂದು 9,25,000 ಮಾಡ್ಕೊಡ್ತೀವಿ, 1,15,000 ಹೊಡಿದಾಯ್ತು. 1,15,000 ಇದು ಶೋರೂಮ್ ಟ್ರ್ಯಾಕ್, ಶೋರೂಮ್ ಮಿಷಿನ್ ಸಿಗುತ್ತೆ ಇದಕ್ಕೂ. ಓಕೆ ಸರ್, ಇದು 2018 ಮಾಡ್ಲು 4,60,000 ಕೊಟ್ಟು ಮಾಡ್ತಿದ್ವಿ, ಒಂದು 4,20,000 ಮಾಡ್ಕೊಡ್ತೀವಿ. 4,20,000 ಮಾಡ್ಕೊಡ್ತೀವಿ. 2018 ಯಾವ ವೇರಿಯಂಟ್ ಸರ್ ಇದು? ಸೊ ಇದು ಬಂದ್ಬಿಟ್ಟು ಎಕ್ಸೆಂಟಲ್ ಟೂರು, ಟೂರ್ ಎಮ್. ಸೊ ಇದು ಡೀಸೆಲ್? ಹೌದು ಡೀಸೆಲ್. ಓಕೆ, ಹೊಡಿರೋದು ಸರ್ ಇದು? ಸೊ ಇದು ಬಂದ್ಬಿಟ್ಟು ನಿಮಗೆ 56,000 ಹೊಡಿದೆ. ಹಾಗೆ ನೆಕ್ಸ್ಟ್ ಇರೋದು ಸರ್ ಮತ್ತೊಂದು ಡಿಸೈರು? ಸರ್ ಇದು 2017 ಮಾಡ್ಲು, ಟೂರ್ ಎಸ್ ಇದು. 5,40,000 ಕೊಟ್ಟು ಮಾಡ್ತಿದ್ವಿ, ಒಂದು 5,20,000 ಮಾಡ್ಕೊಡ್ತೀವಿ. 88,000 ಹೊಡಿದೆ ಇದನ್ನು. ಓಕೆ, 5,20,000 ಅಲ್ವಾ ಸರ್? ಹೌದು. ಓಕೆ, ಅಂಡ್ ನೋಡ್ಬೋದು ಗಾಡಿ ವೆಲ್ ಮೇಂಟೈನ್ ಆಗಿರೋದು. ಇದು ಟೂರು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಸಿಂಗಲ್ ಓನರ್? ಸಿಂಗಲ್ ಓನರ್. ಓಕೆ, ಇದು ಸಿಂಗಲ್ ಓನರ್? ಇದು ಸಿಂಗಲ್. ಓಕೆ, ನಮ್ಮತ್ತೆ ಎರಡು ಗಾಡಿ ಇದೆ ಅಷ್ಟೇ, ಸೆಕೆಂಡ್ ಓನರ್, ಇದನ್ನೆಲ್ಲ ಸಿಂಗಲ್ ಓನರ್. ಸೊ ಇದು ಶಿಫ್ಟ್ ಡಿಸೈಲ್ 2017 ಮಾಡ್ಲು, 4,60,000 ಕೊಟ್ಟು ಮಾಡ್ತಿದ್ವಿ, ಒಂದು 4,30,000 ಮಾಡ್ಕೊಡ್ತೀವಿ. ಸಿಂಗಲ್ ಓನರ? ಸಿಂಗಲ್ ಓನರ್. ಸ್ವಲ್ಪ ಧೂಳಾಗಿದೆ, ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ. ನಿಮಗೆ ಕೊಡ್ಬೇಕು ಮತ್ತೆಲ್ಲ ವಾಶ್ ಮಾಡಿ ಸರ್ವಿಸ್ ಆಗಿ ಬರುತ್ತೆ ಗಾಡಿ. ಓಕೆ, ಸೊ ನೋಡ್ಬೋದು ನೀವು ಫೈನಲೈಸ್ ಮಾಡ್ಕೊಳ್ಳಿ, ಪ್ರೈಸು ನೆಗೋಷಿಯೇಟ್ ಆಗುತ್ತೆ. ಆ್ಯಂಡ್ ವಾಷಿಂಗ್ ಎಲ್ಲ ಫುಲ್ಲು ವಾಷಿಂಗ್ ರಬ್ಬಿಷು ಎಲ್ಲ ಮಾಡ್ಕೊಡ್ತಾರೆ. ಆ್ಯಂಡ್ ಗಾಡಿ ಕಂಡೀಷನ್ ಆಗಿ ಕೊಡ್ತಾರೆ ಅಂತ ಹೇಳ್ಬೋದು. ಟೈರ್ ಕಂಡೀಷನ್ ನೋಡ್ಬೋದು, ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಹಾಗೆ ನಿಮಗೆ ಇಂಟೀರಿಯರು ವೆಲ್ ಮೇಂಟೈನ್ ಆಗಿರೋದು. ಓಡಿರೋದು ಸರ್ ಇದು? ಸರ್ ಇದು ಬಂದ್ಬಿಟ್ಟು 90,000 ಹೊಡಿದೆ. ಓಕೆ, ಹಾಗೆ ಇನ್ನೊಂದು ಇರೋದು ಗಾ ಸರ್ ಗಾಡಿ? ಸೊ ಇದು ಓನ್ ಎಕ್ಸೆಂಟ್ 2018 ಮಾಡ್ಲು. ಓಕೆ, 4,60,000 ಕೊಟ್ಟು ಮಾಡ್ತೀವಿ, ಒಂದು 4,30,000 ಮಾಡ್ಕೊಡ್ತೀವಿ. ಓಕೆ, ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? ಡೀಸೆಲ್ ಎಲ್ಲ ಒಂದು 19-20 ಬರುತ್ತೆ. ಡೀಸೆಲ್? ಡೀಸೆಲ್. ಓಕೆ, ಓಡಿಸೋ ಮೇಲೆ ಸಿಟಿಲಿ ಆರಾಮಾಗಿ ಓಡಿಸ್ಬೋದು? ಎಲ್ಲ ಸಿಟಿಲಿ ಓಡಿಸ್ಕೋಬಹುದು. ಓಕೆ, ಲಾಂಗ್ ಎಲ್ಲ ಇನ್ನೂ ಜಾಸ್ತಿ ಬರುತ್ತೆ? ಬರುತ್ತೆ, ಒಂದು 21-22 ಓನ್ ಅಕಮ್ ಡ್ರೈವರ್ ಮೇಂಟೈನ್ ಮಾಡೋದೇ ಬರುತ್ತೆ. ಓಕೆ, ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ನಿಮಗೆ ಇದು. ಹೌದು, ಹಾಗೆ ಬಂದ್ಬಿಟ್ಟು ಮಾತಾಡಿ ನೆಗೋಷಿಯೇಟ್ ಆಗುತ್ತೆ. ಆ್ಯಂಡ್ ಮತ್ತೊಂದು ಸರ್ತಿ ಹೇಳ್ತೀನಿ, ವಾಷಿಂಗ್ ಎಲ್ಲ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು 3 ಗಾಡಿಗಳು ನಿಂತಿದೆ, ಸ್ವಲ್ಪ ಪಾರ್ಕಿಂಗ್ ಸ್ಪೇಸ್ ಇರೋದ್ರಿಂದ ಮನೆ ಮುಂದೆ ಪಾರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಸರ್, ನೆಕ್ಸ್ಟ್ ಗಾಡಿ 2016 ಮಾಡ್ಲು, ಶಿಫ್ಟ್ ಡಿಸೈಲ್ ಲಾಂಗ್ ಡಿಕ್ಕಿ, 4,10,000 ಕೊಟ್ಟು ಮಾಡ್ತಿದೀವಿ, ಒಂದು 3,90,000 ಮಾಡ್ಕೊಡ್ತೀವಿ. 3,90,000, 3,90,000 ಆಗುತ್ತೆ, ನೆಗೋಷಿಯೇಟ್ ಆಗುತ್ತೆ. ಅಂದ್ರೆ ಈ ಗಾಡಿ ಮೇಲೂ ನಿಮ್ಗೆ ಒಂದು ಗೋಲ್ಡ್ ಕಾಯಿನ್ ಮತ್ತೆ ಏನು ಆಫರ್ ಇರುತ್ತೆ ಹಾಗೆ ಆಗುತ್ತೆ ನಿಮ್ಗೆ. ಹಾಗೆ ನೆಕ್ಸ್ಟ್ ಗಾಡಿ ಇದಾವ ಸರ್ ಹೇಳಿ? ಸರ್, ಇದು 2018 ಮಾಡ್ಲು. ಓಕೆ, ಇದು ಅಷ್ಟೇ, 4,60,000 ಕೊಟ್ಟು ಮಾಡ್ತಿದೀವಿ, ಒಂದು 4,40,000 ಮಾಡ್ಕೊಡ್ತೀವಿ. 4,00,000 ನಿಮಗೆ, ಇದಕ್ಕೊಂದು 3,00,000 3.5 ಲೋನೇ ಆಗುತ್ತೆ. ಓಕೆ, ಟೈರ್ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಈ ಗಾಡಿಗೆ ಸ್ವಲ್ಪ, ಈಗ ಟೈರ್ ಸ್ವಲ್ಪ ಯಾಕಂದ್ರೆ ಎಲ್ಲೋ ಬೋರ್ಡ್ ಆಗಿರೋದ್ರೆ ಟೈರ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಹಾಗೆ ಸರ್, ನೆಕ್ಸ್ಟ್ ಗಾಡಿ ಇರೋದು? ಸರ್, ಅದಷ್ಟೇ, 2018 ಮಾಡ್ಲು. ಓಕೆ, ಅದು ಅಷ್ಟು 4,60,000 ಕೊಟ್ಟು ಮಾಡ್ತಿದೀವಿ, ಒಂದು 4,30,000 ಮಾಡ್ಕೊಡ್ತೀವಿ. 4,30,000 ನೆಗೋಷಿಯೇಟ್ ಆಗುತ್ತೆ. ಓಡಿರೋದು ಸರ್ ಎರಡು ಗಾಡಿ ಮೇಲೆ? ಸರ್, ಇದು ಒಂದು 60,000 ಓಡಿದೆ. ಇದು? ಇದು ಅಷ್ಟೇ, ಒಂದು 55,000 ಹೊಡಿದೆ. ಸಿಂಗಲ್ ಓನರ್ ಗಾಡಿ? ಎಲ್ಲ ಸಿಂಗಲ್ ಓನರ್. ಓಕೆ, ಎಸ್ ಸರ್ ಹೇಳಿ. ಸರ್, ಇದು ಟೆಂಪೋ ಟ್ರಾವೆಲರು. ಆಕ್ಚುಲಿ ಇವ್ರ ಹತ್ರ ಕಾರು ಸಿಗೋದಿಲ್ಲ, ಟೆಂಪೋ ಟ್ರಾವೆಲರ್ ಸಿಗುತ್ತೆ, ಬೇರೆನೂ ಸಿಗತ್ತಲ್ಲ ಸರ್ ಟೆಂಪೋ ಟ್ರಾವೆಲರ್ ಅಲ್ದೇನೆ. ಎಲ್ಲೋ ಬೋರ್ಡ್ ಏನೇ ಇದ್ರೂ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಗಾಡಿ ಸಿಗುತ್ತೆ. ಸೊ ನಿಮ್ಗೆ ಇವಾಗ ಕಾರ್ಪೊರೇಟ್ಗೆ ನೀವು ಒಂದು ಕ್ಯಾಬ್ ಮಾಡಬೇಕು ಅಂದ್ರೆ ಓಡಿಸ್ಬೇಕು ಅನ್ನೋದ್ರೆ ಇದು ಫೋರ್ಸ್ ಟೆಂಪೋ ಟ್ರಾವೆಲರ್ ಬೆಸ್ಟ್ ಒನ್. ಟ್ರಿಪ್ಗೂ ಕೂಡ ತುಂಬಾ ಎನ್ಕ್ವೈರೀಸ್ ಬರುತ್ತೆ ಇದು ಟ್ರಿಪ್ಗೆ ಕೂಡ ಅನ್ನೋದು. ಯಾವ ಸರ್ ಯಾವ ಮಾಡಲು? ಸರ್, ಇದು 2019 ಮಾಡ್ಲು, 12+1 12 ಸೀಟ್ ಬರುತ್ತಿದ್ದಲ್ಲಿ 12 ಸೀಟ್. ಸರ್, ಇದು ಬಂದ್ಬಿಟ್ಟು ನಿಮಗೆ 15,1,00,000 ಕೊಟ್ಟು ಮಾಡ್ತಿದ್ವಿ, ಒಂದು 15,30,000 ಮಾಡ್ಕೊಡ್ತೀವಿ. ಡೌನ್ ಪೇಮೆಂಟ್ ಆದ್ರೆ ಎಷ್ಟಾಗ್ಬೋದು ಸರ್? ಸರ್, ಇದಕ್ಕೆ ಒಂದು 4,00,000-3,00,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿ ಲೋನ್ ಮಾಡ್ಕೊಡ್ತೀವಿ, ಒಂದು 9-10,00,000 ಲೋನ್ ಆಗುತ್ತೆ. ಬರೀ 3,00,000 ತಗೊಂಬಂದ್ರೆ ಗಾಡಿ ಸಿಗುತ್ತೆ. ಓಕೆ, ಅಂಡ್ ನೋಡ್ಬೋದು ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಓನರ್ ಸರ್ ಇದು? ಸಿಂಗಲ್. ಸಿಂಗಲ್. ಓಡಿರೋದು ಸರ್ ಇದು? ಸರ್, ಇದು ಬಂದ್ಬಿಟ್ಟು 1,15,000 ಹೊಡಿದೆ. 1,15,000. ಸೊ ಹಂಗೆ ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ ಆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ವೆಲ್ ಸಿಟ್ರ ಗಾಡಿ ನಿಮಗೆ ಯಾರು? ಓಕೆ, ಇಲ್ಲಿಂದಲೇ ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ. ಸೊ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆಯಲ್ಲ ಸರ್? ಹೌದು, ಎಲ್ಲ ಕ್ಲಿಯರ್ ಇದೆ. ಎ ಸಿ ಗಾಡಿ ಇದು? ಎ ಸಿ ಗಾಡಿನಾ? ಹೌದು. ಓಕೆ, ಪ್ರೈಸ್ ಎಲ್ಲ ಹೇಳಿದ್ದಾರೆ, ಪ್ರೈಸು ಬಂದು ಮಾತಾಡಿ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ಬೋದು.